ಹಿರಿಯವರು 20 ವರ್ಷದಿಂದ ನಮ್ಮ ಲೀಡರ್ ಅವರು ಮುಖಂಡರು ಯಾವತ್ತೂ ಅವರು ನಾನು ನೋಡಿದ್ದೀನಿ. ಸುಮಾರು ದಿವಸಗಳು ನಾವು ಸುದಾ ಈ ಹೊಸದಾಗಿ ಮಂಡ್ಯ ವಿಧಾನಸಭಾಕ್ಷೇತ್ರಕ್ಕೆ ಅಂತೇಳಿ ಸುಮಾರು ಜನ ನಮ್ಮ ಬಗ್ಗೆ ಹೋಗಿದ್ದಾರೆ. ಆದರೂ ಸುದಾ ನಾನು ಎಷ್ಟೇ ಅವರು ಏನೇ ಇದ್ದರೂ ನಾವು ಅಷ್ಟೇ ಒಂದಾದರೂ ಬೆಳಿಗ್ಗೆ ಹೋದರೆ ರಾಮಚಂದ್ರ ಅಂತ ಮಾತಾಡ್ತೀವಿ. ಹೆಂಗೆ ಅಂದರೆ ಅವರು ಅಷ್ಟು ಪ್ರೀತಿ ಇದೆ, ಅವ್ರು ಯಾರನ್ನೂ ಸುದಾ ಅದಕ್ಕೆ ದೇಶದ ರಾಜಕಾರಣ ಮಾಡೋಣ ಅಂದರೆ ಪ್ರೀತಿ ಆಗಿರ್ತಾರೆ, ಪ್ರೀತಿಯಿಂದ ಬೆಳೆಸ್ತಾರೆ. ನಾವೆಲ್ಲ ಅವ್ರ ಹುಡುಗರು ಯಾರೇ ಹೇಳಿದ್ರು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾರೆ ಬಂಡಾಯ ಅಭ್ಯರ್ಥಿಗಳು. ಅವರು ಅವರ ಸ್ಪರ್ಧೆ ನಿಮ್ಮ ಸೋಲಿಗೆ ಕಾರಣ ಆಗುತ್ತಾ ಅಂತ ನೋಡುವ ಸರ್. ಈಗ ನೀವೇ ಹೇಳ್ತೀರಿ ಹೇಳೋರೇ ಅಂತ ಅವ್ರು ಹೇಳಿಲ್ವಲ್ಲ. ಅವ್ರು ಹೇಳಿರೋದಕ್ಕೆ ಸರ್ ಹೇಳ್ತಾರೆ, ಅವ್ರು ಹೇಳಿದ್ದಾರೆ ಅಂತಾನೆ. ಸರ್, ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಮಾತಾಡ್ತಾರೆ. ಧನ್ಯವಾದ. ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡಪ್ಪಜಿಯವರು, ಕುಮಾರಣ್ಣವರು ಈ ಬಗ್ಗೆ ಕರೆದು ಮತ್ತು ಮುಂದಿನ ಮಾತುಕತೆ ಆಗ್ತದೆ. ಈ ಒಂದು ಕುಟುಂಬ ನಾವೆಲ್ಲ ನಾವು ನಮ್ಮ ಗುರುಗಳಾದಂಥ ಹಾಗೆ ಎಲ್ಲರೂ ಕರೆದು ಒಂದು ಸಣ್ಣ ಪುಟ್ಟ ಬಂದಿದ್ದಾರೆ. ಅವರು ಆಕಾಂಕ್ಷಿದ್ರು, ಅವರು ಸಹ ಸಂಘಟನೆಯಲ್ಲಿ ಹೋಗಿದ್ದರು. ಶಿರಣರು ಸಹ ಹೋದಿಂದ ಪಂಚರತ್ನ ಕಾರ್ಯಕ್ರಮ ಹಾಗೆ ಮನೆ ಮನೆ ಕಾರ್ಯಕ್ರಮ ಎಲ್ಲ ಮುಚ್ಕೊಂಬಿದ್ದಾರೆ. ಹಾಗಾಗಿ ಟಿಕೆಟು ನಮಗೆ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ಒಂದು ಸ್ವಲ್ಪ ಬೇಜಾರಲಿದ್ದು ಅಂದರೆ ಏನು ಅಸಮಾನ ಇಲ್ಲ. ಈಗ ತಾನೇ ಅಷ್ಟೇ ಮನೆ ಆಯಿತು. ಹಾಗೆ ರಾಜ್ಯದ ಕುಮಾರಣ್ಣವರು ಈಗ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಹೋಗಿ ಏನು ಸಂಶಯ ಇದೆ. ಹಾಗಾಗಿ ಈ ದಿನ ಸಮಯ ಅಭಾವ, ನಾನು ಯಾರಿಗೂ ಫೋನ್ ಮಾಡೋಕ್ಕಾಗಿಲ್ಲ. ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ನಾನು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮದಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು.